ನಾನು ಮಾಡೋ ಪ್ರತಿಯೊಂದು ವಿಡಿಯೋನ ನೀವು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಮತ್ತೊಂದು ಲೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಬಗ್ಗೆ ತಿಳಿಸಿಕೊಡ್ತೇನೆ. ಈ ಬಿಸ್ನೆಸ್ ಮಾಡೋದ್ರಿಂದ ನೀವು ಪ್ರತಿದಿನ ಒಳ್ಳೆ ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೆ ಈ ಬಿಸ್ನೆಸ್ಸು ವರ್ಷ ಪೂರ್ತಿ ರನ್ ಆಗುವಂತಹ ಬಿಸ್ನೆಸ್ ಆಗಿದೆ. ಸೊ ಈ ಬಿಸ್ನೆಸ್ ಯಾವುದು ಅಂದರೆ ಅರೇಕಾ ಪೇಪರ್ ಪ್ಲೇಟ್ ಮೇಕಿಂಗ್ ಬಿಸ್ನೆಸ್. ಫ್ರೆಂಡ್ಸ್, ಸದ್ಯ ನಾರ್ಮಲ್ ಪೇಪರ್ ಪ್ಲೇಟ್ಗಿಂತ ಈ ಅರೇಕಾ ಪೇಪರ್ ಪ್ಲೇಟ್ಗಳಿಗೆ ತುಂಬ ಬೇಡಿಕೆ ಬಂದಿದೆ. ಯಾಕಂದರೆ ನಾರ್ಮಲ್ ಪೇಪರ್ ಪ್ಲೇಟ್ಗಳಲ್ಲಿ ಪ್ಲಾಸ್ಟಿಕ್ ಕವರ್ ಇರುತ್ತೆ, ಆದರೆ ಈ ಅರೇಕಾ ಪೇಪರ್ ಪ್ಲೇಟ್ಗಳಿಗೆ ಯಾವುದೇ ರೀತಿ ಪ್ಲಾಸ್ಟಿಕ್ ಕವರ್ ಇರುವುದಿಲ್ಲ. ಅದೇ ರೀತಿ ಈ ಪ್ಲೇಟ್ಗಳನ್ನು ಅನೇಕ ಫಂಕ್ಷನ್ಗಳಲ್ಲಿ ಮತ್ತು ಮದುವೆ ಫಂಕ್ಷನ್ಗಳಲ್ಲಿ ಯೂಸ್ ಮಾಡ್ತಿದ್ದಾರೆ. ಆದ್ದರಿಂದ ಇದು ವರ್ಷ ಪೂರ್ತಿ ರನ್ ಆಗುವಂತಹ ಬಿಸ್ನೆಸ್. ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ಬಿಸ್ನೆಸ್ ಮಾಡೋಕ್ಕೆ ಏನೆಲ್ಲ ಬೇಕಾಗುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಮಷಿನ್ ಬೇಕಾಗುತ್ತೆ. ಇದು ನಮಗೆ 35,000 ಸ್ಟಾರ್ಟ್ ಆಗುತ್ತೆ. ಇನ್ನು ರಾ ಮೆಟೀರಿಯಲ್ ವಿಷಯಕ್ಕೆ ಬಂದರೆ ಅರೇಕಾ ಲೀಫ್ಗಳು ಬೇಕಾಗುತ್ತವೆ. ಇದರ ಬೆಲೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಫ್ರೆಂಡ್ಸ್, ಈ ಅರೇಕಾ ಲೀಫ್ನಿಂದ ನೀವು ಸಣ್ಣ ಸಣ್ಣ ಪ್ಲೇಟ್ಗಳನ್ನು ಸಹ ತಯಾರಿಸಬಹುದು. ಫ್ರೆಂಡ್ಸ್, ಈಗ ಈ ಮಷಿನ್ ಮತ್ತು ರಾ ಮೆಟೀರಿಯಲ್ಗಳನ್ನು ಯೂಸ್ ಮಾಡಿ ಹೇಗೆ ಪೇಪರ್ ಪ್ಲೇಟ್ಗಳನ್ನು ತಯಾರಿಸುತ್ತಾರೆ ಎಂದು ನೋಡೋಣ ಬನ್ನಿ. ಫ್ರೆಂಡ್ಸ್, ಮೊದಲನೇದಾಗಿ ಅರೇಕಾ ಲೀಫ್ಗಳನ್ನು ತಗೊಂಡು ನೀರಿನಲ್ಲಿ ನೆನೆಸಬೇಕು. ನೀರಿನಲ್ಲಿ ನೆನೆಸೋದ್ರಿಂದ ಇದು ತುಂಬ ಸಾಫ್ಟಾಗಿ ಔಟ್ಪುಟ್ ಕೊಡುತ್ತೆ. ನೀರಿನಲ್ಲಿ ನೆನೆಸಿದ ನಂತರ ಆ ಲೀಫ್ ಒಳಗೆ ವೈಟ್ ಕಲರ್ ಲೇಯರ್ ಇರುತ್ತೆ, ಅದನ್ನು ನೀಟಾಗಿ ಕ್ಲೀನ್ ಮಾಡಬೇಕು. ಯಾಕಂದರೆ ಆ ಲೀಫ್ ಒಳಗಡೆ ತುಂಬ ಡಸ್ಟ್ ಇರುತ್ತದೆ, ಆದ್ದರಿಂದ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿದ ನಂತರ ಇದನ್ನು ಡ್ರೈ ಮಾಡಬೇಕು. ಸೊ ನಂತರ ಇವುಗಳು ಡ್ರೈ ಆಗುತ್ತವೆ. ಸೊ ನೆಕ್ಸ್ಟು ಇವುಗಳನ್ನು ಮಷಿನ್ನಲ್ಲಿ ಹಾಕಿ ಪೇಪರ್ ಪ್ಲೇಟ್ಗಳನ್ನು ತಯಾರಿಸಬಹುದು. ಫ್ರೆಂಡ್ಸ್, ಮಷಿನ್ಗಳು ನೋಡೋಕ್ಕೆ ಈ ರೀತಿ ಇರುತ್ತವೆ. ಸೊ ನಿಮಗೆ ಯಾವ ತರಹದ ಪೇಪರ್ ಪ್ಲೇಟ್ಗಳನ್ನು ಬೇಕಾದರೂ ತಯಾರಿಸಬಹುದು. ಆ ಪ್ಲೇಟ್ಗಳಿಗೆ ಸಂಬಂಧಪಟ್ಟ ಡೈಸ್ಗಳು ಇರುತ್ತವೆ, ಅವುಗಳನ್ನು ಫಿಕ್ಸ್ ಮಾಡುವ ಮೂಲಕ ನಿಮಗೆ ಬೇಕಾದ ಸ್ಟೈಲ್ನಲ್ಲಿ ಪೇಪರ್ ಪ್ಲೇಟ್ಗಳನ್ನು ತಯಾರಿಸಬಹುದು. ಸೊ ಫ್ರೆಂಡ್ಸ್, ನೀವು ಒಂದು ಮಷಿನ್ ತಗೊಂಡು ಹೆಚ್ಚು ಡೈಸ್ಗಳನ್ನು ಯೂಸ್ ಮಾಡಬಹುದು. ಸೊ ಇಲ್ಲಿ ನೋಡ್ತಿರಬಹುದು, ಇದರಲ್ಲಿ ಸ್ಕ್ವೇರ್ ಶೇಪ್ ಪೇಪರ್ ಪ್ಲೇಟ್ನ ತಯಾರಿಸಬಹುದು. ಸೊ ಇಲ್ಲಿ ನೀವು ಜಸ್ಟು ಅರೇಕಾ ಲೀಫ್ನ ತಗೊಂಡು ಆ ಮಷಿನ್ ಮೇಲೆ ಇಟ್ಟು ಪ್ರೆಸ್ ಮಾಡಿದರೆ ಸ್ಕ್ವೇರ್ ಶೇಪ್ನ ಪೇಪರ್ ಪ್ಲೇಟ್ ತಯಾರಾಗುತ್ತೆ. ಸೊ ಈ ರೀತಿ ನಿಮಗೆ ಡಿಫ್ರೆಂಟ್ ಡೈಸ್ಗಳು ಸಿಗುತ್ತವೆ. ಆ ಡೈಸ್ಗಳನ್ನು ಇಟ್ಟು ಅದರ ಮೇಲೆ ಈ ಅರೇಕಾ ಲೀಫ್ನ ಇಟ್ಟು ಪ್ರೆಸ್ ಮಾಡಿದರೆ ನಿಮಗೆ ಡಿಫ್ರೆಂಟ್ ಸ್ಟೈಲ್ನ ಪೇಪರ್ ಪ್ಲೇಟ್ಗಳು ಸಿಗುತ್ತವೆ. ಇದರಲ್ಲಿ ನೀವು ರೌಂಡ್ ಶೇಪ್ ಪೇಪರ್ ಪ್ಲೇಟ್ಗಳನ್ನು ಸಹ ತಯಾರಿಸಬಹುದು. ಹಾಗೆ ಫ್ರೆಂಡ್ಸ್, ದೊಡ್ಡ ಪ್ಲೇಟ್ಗಳು ತಯಾರಿಸಿದ ನಂತರ ಉಳಿದ ವೇಸ್ಟ್ನಿಂದ ನೀವು ಸಣ್ಣ ಸಣ್ಣ ಪೇಪರ್ ಪ್ಲೇಟ್ಗಳನ್ನು ತಯಾರಿಸಬಹುದು. ಸೊ ಈ ರೀತಿ ಸಣ್ಣ ಪೇಪರ್ ಪ್ಲೇಟ್ಗಳನ್ನು ತಯಾರಿಸಿ ಎಕ್ಸ್ಟ್ರಾ ಇನ್ಕಮ್ನ ಸಹ ನೀವು ಪಡೆಯಬಹುದು. ಹಾಗೆ ಫ್ರೆಂಡ್ಸ್, ನಾರ್ಮಲ್ ಪೇಪರ್ ಪ್ಲೇಟ್ಗಳಿಗಿಂತ ಇವುಗಳು ಹೆಚ್ಚು ಸ್ಟ್ರಾಂಗ್ ಆಗಿ ಇರುತ್ತವೆ, ಹಾಗೆ ಒಳ್ಳೆ ಕ್ವಾಲಿಟಿಯಲ್ಲಿ ಇರುತ್ತವೆ. ನಿಮ್ಮ ಮನೆಯಲ್ಲಿ ಸ್ವಲ್ಪ ಸ್ಪೇಸ್ ಇದ್ದರೆ ಈ ಬಿಸ್ನೆಸ್ಸನ್ನು ಈಸಿಯಾಗಿ ಮಾಡಬಹುದು. ಪೇಪರ್ ಪ್ಲೇಟ್ ತಯಾರಿಸಿದ ನಂತರ ಇವುಗಳನ್ನು ಎಲ್ಲ ಶಾಪ್ಗಳಿಗೆ ಹೋಗಿ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಿ ಸೆಲ್ ಮಾಡಬೇಕು. ಸೊ ಫ್ರೆಂಡ್ಸ್, ಈಗ ಈ ಬಿಸ್ನೆಸ್ನ ಪ್ರಾಫಿಟ್ ಬಗ್ಗೆ ನೋಡೋದಾದರೆ ಫ್ರೆಂಡ್ಸ್, ಒಂದು ಪೇಪರ್ ಪ್ಲೇಟ್ ತಯಾರಿಸುವುದಕ್ಕೆ ಆಗುವ ಖರ್ಚು 1 ರೂಪಾಯಿ, ಇದನ್ನು ಮಾರ್ಕೆಟಿಂಗ್ ಮಾಡೋಕ್ಕೆ 50 ಪೈಸ ಆಗಬಹುದು. ಸೊ ಟೋಟಲ್ ಒಂದು ಪೇಪರ್ ಪ್ಲೇಟ್ ಪ್ರೊಡಕ್ಷನ್ ಕಾಸ್ಟು 1.50 ಪೈಸೆ. ಇದನ್ನು ನೀವು ಹೋಲ್ಸೇಲಾಗಿ 2 ರುಪೀಸ್ಗೆ ಸೆಲ್ ಮಾಡಬೇಕು. ಹೀಗೆ ಸೆಲ್ ಮಾಡೋದ್ರಿಂದ ಒಂದು ಪ್ಲೇಟ್ಗೆ ನಿಮಗೆ 50 ಪೈಸ ಪ್ರಾಫಿಟ್ ಸಿಗುತ್ತೆ. ಫ್ರೆಂಡ್ಸ್, ಈ ಮಷಿನ್ ಕೆಪಾಸಿಟಿ ಬಂದು 8 ಗಂಟೆಗೆ 8,000 ಪ್ಲೇಟ್ಗಳನ್ನು ತಯಾರಿಸುತ್ತೆ. ಸೊ ನೀವು ಡೈಲಿ 8,000 ಪ್ಲೇಟ್ಗಳನ್ನು ಮಾರ್ಕೆಟಿಂಗ್ ಮಾಡಿ ಸೆಲ್ ಮಾಡಿದರೆ ದಿನಕ್ಕೆ ನೀವು 4,000ವರೆಗೂ ಸಂಪಾದನೆ ಮಾಡಬಹುದು. ಸೊ ತಿಂಗಳಿಗೆ ನೀವು 120,000 ಹಣವನ್ನು ಗಳಿಸಬಹುದು. ಇದರಲ್ಲಿ 20,000 ನೀವು ಎಕ್ಸ್ಪೆನ್ಸಸ್ ತೆಗೆದರೂ ನಿಮಗೆ 1 ಲಕ್ಷದವರೆಗೂ ಪ್ರಾಫಿಟ್ ಸಿಗುತ್ತೆ. ಸೊ ಈ ಬಿಸ್ನೆಸ್ಗೆ ಸಂಬಂಧಪಟ್ಟ ಮಷಿನ್ ಮತ್ತು ರಾ ಮೆಟೀರಿಯಲ್ಗಳ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ, ನೀವು ಅದನ್ನು ಒಮ್ಮೆ ಚೆಕ್ ಮಾಡಬಹುದು. ಹಾಗೆ ಫ್ರೆಂಡ್ಸ್, ನಿಮಗೇನಾದರೂ ಡೌಟ್ಸ್ ಇದ್ದರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.